ನಾನು ಪ್ರಿಯಾಂಕಾ ರಾಠೋಡ್. ರೈತರು ಕಟ್ಟಿಗೆ ತರಲು ಹೋದವರಿಗೆ ಸಿಡಿಲಿನ ಶಾಕು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗರ್ಪಳ್ಳಿ ನಮ್ಮ ಹೊಲದಲ್ಲಿ ನಾವು ಕಟ್ಟಿಗೆ ತರಲು ಹೋದಾಗ ಮಳೆ ಬಂದು ಮೋಡ ಗುಡುಕ್ತಿತ್ತು. ನಾವು ಅಲ್ಲೇ ಇದ್ದ ಮರದ ಪಕ್ಕದಲ್ಲಿ ಹೋಗಿದ್ದೇವೆ, ಸಿಡಿಲು ಬಿತ್ತು. ಆದ ಕಾರಣ ನಮ್ಗೆ ಈ ರೀತಿ ಆಗಿದೆ. ನಾವು ಗಾಯಾಳು ಪತ್ನಿ ಶಿವಲೀಲ ಮಾಧ್ಯಮದವರ ಮುಖಾಂತರ ತಿಳಿಸಿದ್ದಾಳೆ. ನಾವು ಬಡವರಿದ್ದೇವೆ, ನಮಗೆ ಸರ್ಕಾರದಿಂದ ಸಹಾಯ ಮಾಡಬೇಕೆಂದು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡಿಕೊಳ್ತೇನೆ ಎಂದು ಮಾತನಾಡಿದ್ದಾಳೆ. ಗಾಯಾಳುಗಳ ಹೆಸರು ರೇವಣ್ಣ ಸಿದ್ದ, ವೀರರೆಡ್ಡಿ ಗೌಡ, ಶರಣು ಉಮರ್, ಬಾಬು ರೆಡ್ಡಿ ಗೌಡ. ವರದಿಗಾರರು ಯುಟಿವಿ ಚಂದ್ರಶೇಖರ್ ಚಿತ್ತಾಪುರ. ಯಾವೂರು ನಿಮ್ದು? ಗರಕಪಳ್ಳಿ. ಹೆಂಗ್ ಬಿತ್ತು ನೀವು? ಅಲ್ಲಿ ಏನ್ ಮಾಡ್ಲಾಕ್ ಹೋಗಿರಿ? ಹನಿ ಹೊಂಟದ ಅಂದ್ರೆ ಗಿಡಬಿಟ್ಟು ನಿಂತೇವ್ರಿ. ರೋಡಿನ ಬಗ್ಲಾಗ ಎಷ್ಟು ಜನ ಬಿದ್ದದ್ರಿ? ನಿಮ್ಮ ಹೆಸರು? ವಿಜಯ ಭಾಸ್ಕರ್. ವಿಜಯ ಭಾಸ್ಕರ್, ಅಲ್ಲಿ ಯಾಕೆ ಹೋಗಿರಿ ನೀವು? ಕೊಯ್ಲ ಇರ್ಲಾಕ. ಎಷ್ಟು ಮಂದಿ ಹೋಗಿದ್ರಿ? ಆರು ಜನ. ಯಾರಿಗಾರಿ ಗಾಯ ಆಗ್ಯದ? ಏನೇನಾಗ್ಯದ? ನನಗೆ ಇಲ್ಲಿ ಹತ್ತದ್ರಿ, ಅವ್ರಿಗೆ ಅಲ್ಲಿ ಹತ್ತದ. ಸ್ವಂತ ಊರು? ಗರಕಪಳ್ಳಿ. ಗರಕಪಳ್ಳಿದಾಗ ಸಿಡ್ಲಿ ಬಿದ್ದದ? ಏನಮ್ಮ ಹೆಸರು? ಸಿಡ್ಲಿಲ್ಲ ರೀ. ಯಾವ ಊರು ನಿಮ್ದು? ಗರಕಪಳ್ಳಿ ರೀ. ಹೆಂಗಾಯ್ತು ಇದು? ಇದು ಹೊರಕ್ ಹೋಗಿದ್ದೇವ್ ರೀ, ಕೊಯ್ಲ ಇಲ್ಲಕ. ಹಾಂ ರೀ, ಅದಕ್ಕೆ ಇದು ಆಗ್ಯದ ರೀ, ಸಿಡ್ಲಿ ಬಿದ್ದದ ರೀ. ಎಷ್ಟು ಜನ ಗಾಯ ಆಗ್ಯದ? ಐದು ಜನ. ಐದು ಜನ. ನಿಮ್ಮ ಮನೆಯಾಗ ಏನಾಗ್ಯದ ಅವ್ರಿಗೆ? ಅವ್ರಿ ದಬಸ್ ಹತ್ತದ ರೀ. ದಬಸ್ ಖಾಲಿ ಇದಾಗದ. ಗೌರ್ಮೆಂಟ್ ಕಡೆ ಏನಾರ ಸಹಾಯ ಆಗ್ಬೇಕು ರೀ. ಮಕ್ಕಳು ಅವ್ರಿ ಸಣ್ಣ 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 ಮಕ್ಕಳು ಅವ, ಗೌರ್ಮೆಂಟ್ ಕಡೆ ಎಲ್ಲ ಸಹಾಯ ಆಗ್ಬೇಕು. ನಿಮ್ಮ ಎಷ್ಟು ಮಕ್ಕಳು ಅವ ರೀ? ಇಬ್ಬರು ರೀ. ಇಬ್ಬರು ಅರ. ನಿಮ್ಮ ಹೆಸರು? ಶಿವಲೀಲ ರೀ. ಏನು ಹೆಸರು ನಿಮ್ಮದು? ಶಿವಶರಣ ಅದ ರೀ. ಶಿವಶರಣ. ಹಾಂ ರೀ. ಯಾರಿಗಾಗಿ ಅದು ಗಾಯ? ನಮ್ಮ ಅಣ್ಣವ್ರಿಗೆ ರೀ. ನಿಮ್ಮ ಅಣ್ಣವ್ರಿಗೆ? ಹೌದು ರೀ. ಅವ್ರು ಎದಕ್ಕೆ ಹೋಗಿದ್ರು? ಅವ್ರು ಕೊಯ್ಲಾಳಕ್ಕೆ ಹೋಗಿರಿ ರೀ, ಹೊಲಕ್ಕೆ. ಹಾಂ ರೀ. ಎಕ್ಸಾಮ್ ಸೆಟ್ಲ್ ಬಿದ್ದು ಬೆನ್ನಿಗೆ ಪಟ್ಟತ್ತಿದಂತ್ರಿ, ಏನು ಕಾಲು ಹೊಟ್ಟೆ ಹೇಳಲಾಗ್ಯ ಸರ್. ಏನೋ ಸಹಾಯ ಆದ್ರೆ ಭಾಳ ಚಂದ ಆತ ರೀ. ಗೌರ್ಮೆಂಟ್ ಕಡೆ ಇಲ್ಲ ಏನಾದ್ರು ಸಹಾಯ ಆಗಬೇಕು. ಹ್ಞೂ ರೀ ಸರ್. हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए. लाइक, शेयर, कमेंट करना ना भूलें. आपके विचार हमारे लिए महत्वपूर्ण है.